ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟ್ಯುಟೋರಿಯಲ್ಸ್ ನಾನು ಅನು ಸ್ನೇಹಿತರೆ ಇವತ್ತಿನ ಈ ವಿಡಿಯೋನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಇ ಟಿಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಈ ವಿಡಿಯೋನ ನೀವು ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲನೇ ಪ್ರಶ್ನೆ ಬಂಡೂರ ಅವರ ಸಿದ್ಧಾಂತದ ಪ್ರಕಾರ ಮಕ್ಕಳು ಹೆಚ್ಚಿನದ್ದಾಗಿ ಯಾವುದನ್ನು ಮಾಡ್ತಾರೆ ಅಂದರೆ ಯಾವ ರೀತಿಯಾಗಿ ಅವರು ಕಲಿತಾರೆ ಬಂಡೂರವರ ಸಿದ್ಧಾಂತದ ಪ್ರಕಾರ ಮಕ್ಕಳು ಅನುಕರಣೆಯ ಮೂಲಕ ಅವರು ಹೆಚ್ಚಿನ ವಿಷಯಗಳನ್ನು ಕಲಿತಾ ಹೋಗ್ತಾರೆ ಕಲಿಕೆಯ ವಕ್ರರೇಖೆಯು ಎಷ್ಟು ಹಂತಗಳನ್ನು ಒಳಗೊಂಡಿದೆ ಕಲಿಕೆಯ ವಕ್ರರೇಖೆ ಮೂರು ಹಂತಗಳನ್ನು ಒಳಗೊಂಡಿದೆ ಬೋಧನೆಯಲ್ಲಿ ವಿದ್ಯಾರ್ಥಿಗಳನ್ನು ತನ್ನತ್ತ ಆಕರ್ಷಿಸುವಲ್ಲಿ ವಿಫಲನಾದ ಶಿಕ್ಷಕ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನು ತನ್ನ ಕಡೆ ಆಕರ್ಷಿಸುವುದಕ್ಕೆ ವಿಫಲನಾಗಿದ್ದಾನೆ ಅಂತಂದರೆ ಅವನು ಏನು ಮಾಡಬೇಕು ಅವನೇನು ಮಾಡಬೇಕು ಅವಾಗ ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸಿಕೊಳ್ಬೇಕಾಗತ್ತೆ ಕ್ರಿಯಾಜನ್ಯ ಕಲಿಕೆಯನ್ನು ಹೀಗೂ ಸಹ ಕರೆಯುತ್ತಾರೆ ಕ್ರಿಯಾಜನ್ಯ ಕಲಿಕೆಯನ್ನು ಏನಂತ ಕರೀತಾರೆ ಎ ಆರ್ ಮಾದರಿಯ ಕಲಿಕೆ ಅಂತ ಕರೀತಾರೆ ಶಿಕ್ಷಕನಿಗೆ ಶಿಕ್ಷಣ ಮನೋವಿಜ್ಞಾನದ ಅಗತ್ಯವೇನು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೂಡ ಈ ಶಿಕ್ಷ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡುತ್ತೆ ಉತ್ತಮ ಬೋಧನಾ ಪದ್ಧತಿಯನ್ನು ಅನುಸರಿಸೋದಕ್ಕೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಇರುತ್ತೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ತಿಳಿಯೋದಕ್ಕೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಕನಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಈ ಮೇಲಿನ ಎಲ್ಲವೂ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು ಸಮಾಜ ಮಿತಿ ಪರೀಕ್ಷಣದಲ್ಲಿ ಶೂನ್ಯ ಅಂಕ ಪಡೆದರೆ ಆ ಕ್ಷೇತ್ರವನ್ನು ಏನೆನ್ನುತ್ತಾರೆ ಏನನ್ನುತ್ತಾರೆ ಸ್ನೇಹಿತರೆ ಎಸ್ ಐಸೋಟೇಟಾ ಅಂತ ಹೇಳಿ ಈ ಒಂದು ಕ್ಷೇತ್ರವನ್ನು ನಾವು ಕರಿತೀವಿ ಅವಲೋಕನ ಪದ್ಧತಿ ಎಂದರೆ ಅವಲೋಕನ ಪದ್ಧತಿ ಅಂದರೆ ತನ್ನನ್ನು ತಾನು ಅರಿಯುವಂತಹ ಒಂದು ಪದ್ಧತಿಯೇ ಅವಲೋಕನ ಪದ್ಧತಿಯಾಗಿದೆ ಸಾದೃಶೀಕರಣ ಇದರ ಇನ್ನೊಂದು ಹೆಸರು ಅವಿಭ್ಯಕ್ ಅಭಿವ್ಯಕ್ತಿ ಅಭಿವ್ಯಕ್ತಿ ಅಂತ ಹೇಳಿ ನಾವು ಸಾದೃಶೀಕರಣವನ್ನು ಕರಿತೀವಿ ಸೈಕೆ ಪದದ ಅರ್ಥ ಸೈಕೆ ಪದದ ಅರ್ಥ ಸೈಕಾಲಜಿ ಅನ್ನೋಂಥ ಪದದಲ್ಲಿ ನಾವು ಸೈಕೆ ಪದದ ಅರ್ಥವನ್ನು ಆತ್ಮ ಎಂಬುದಾಗಿ ಹೇಳ್ತೀವಿ ಅವಲೋಕನ ವಿಧಾನವು ಬೆಳಕಿಗೆ ಬಂದಂತಹ ವರ್ಷ ಸಾವಿರದ ಎಂಟುನೂರ ಅರವತ್ತು ಕಲಿಕೆ ಉಂಟಾಗಲು ಬೇಕಾದ ಮೊದಲನೇ ಅಂಶ ಇದಾಗಿದೆ ಸಿದ್ಧತೆ ಮೊದಲು ಆ ಮಗು ಸಿದ್ಧ ಕಲಿಯೋದಕ್ಕೆ ಸಿದ್ಧವಾಗಿದೆಯಾ ಎಂಬುದು ಮೊದಲನೇ ಹಂತ ಆಗಿರುತ್ತೆ ಕನ್ ಕಲಿತ ನಂತರ ಅವನ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ನಂತರ ಪರಿಣಾಮವನ್ನು ಅದು ವ್ಯಕ್ತ ಆಗುತ್ತೆ ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯಲು ಸೂಕ್ತವಾದ ವಿಧಾನ ಯಾವುದಪ್ಪ ಅಂದರೆ ಸಮಾಜಮಿತಿ ತಂತ್ರ ಶೈಕ್ಷಣಿಕ ಮನೋವಿಜ್ಞಾನವು ಏನಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ಭೌತ ಒಂದು ಭೌತಜ್ಞಾನ ಆಗಿದೆಯಾ ಅಲ್ಲ ಇದೊಂದು ಜೀವವಿಜ್ಞಾನನ ಅದು ಅಲ್ಲ ಇದು ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದ ಒಂದು ಶಾಖೆ ನಿರಂಕುಶ ಪ್ರಭುತ್ವದ ವ್ಯಕ್ತಿಗಳಲ್ಲಿ ಕಂಡುಬರುವ ಲಕ್ಷಣ ನಿರಂಕುಶ ಪ್ರಭುತ್ವದ ವ್ಯಕ್ತಿಗಳಲ್ಲಿ ಕಂಡು ಬರುವಂತಹ ಲಕ್ಷಣ ಯಾವುದಪ್ಪ ಅಂದ್ರೆ ದಮನ ಪ್ರವೃತ್ತಿ ಜ್ಞಾನಾತ್ಮಕ ಬೆಳವಣಿಗೆಯನ್ನ ಹೀಗೂ ಕರೆಯುವರು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಏನಂತ ಕರೀತಾರೆ ಬೌದ್ಧಿಕ ಬೆಳವಣಿಗೆ ಒಂದು ಗುಂಪಿನಲ್ಲಿನ ಎಲ್ಲ ಸದಸ್ಯರಿಗೂ ಪ್ರಿಯವಾದ ವ್ಯಕ್ತಿಯನ್ನ ಏನಂತ ಕರೀತಾರೆ ನಕ್ಷತ್ರ ಅಥವಾ ನಾಯಕ ಅಂತ ಸಹ ಕರೀತಾರೆ ಪಾವಲೋ ತನ್ನ ಪ್ರಯೋಗಕ್ಕೆ ಬಳಸಿದ ಪ್ರಾಣಿ ಯಾವುದೋ ನಾಯಿ ಪ್ರಯತ್ನ ದೋಷ ವಿಧಾನದ ತಿರುಳು ಇದಾಗಿದೆ ಪ್ರಯತ್ನಗಳು ಹೆಚ್ಚಾದಂತಹ ದೋಷಗಳು ಇಳಿಮುಖವಾಗುತ್ತದೆ ಎಂಬುದು ಈ ಪ್ರಯತ್ನ ಪ್ರಮಾದ ವಿಧಾನದ ತಿರುಳು ಅಂತ ಹೇಳಬಹುದು ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸೋದು ಯಾವುದಕ್ಕೋಸ್ಕರ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸ್ತಾರೆ ಅಂದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಏನು ಕಾರಣ ಇದೆ ಅನ್ನಂಥದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ನೀಡೋದಕ್ಕೋಸ್ಕರ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಗಳಲ್ಲಿ ಬಳಸುತ್ತಾರೆ ಭಾವವೇಷ ಇದನ್ನು ಒಳಗೊಂಡಿರುತ್ತದೆ ವ್ಯಕ್ತಿನಿಷ್ಠ ಅನುಭವ ಶಾರೀರಿಕ ಜಾಗೃತಿ ವಿನ್ಯಾಸ ವ್ಯಕ್ತಿಯ ರೂಪ ಭಾವಾವೇಶ ಅಂದರೆ ಆ ಮ ಒಂದು ಮಗುವಿನಲ್ಲಿರ್ತಂಥ ಭಾವನೆಗಳನ್ನು ಯಾವ ರೀತಿಯಾಗಿ ಭಾವಾವೇಶ ಯಾವ ಯಾವುದನ್ನೆಲ್ಲ ಒಳಗೊಂಡಿರುತ್ತೆ ಅಂದರೆ ಈ ಎಲ್ಲವನ್ನೂ ಒಳಗೊಂಡಿರುತ್ತೆ ಆ ವ್ಯಕ್ತಿ ನಿಷ್ಠ ಅನುಭವ ಅವನಲ್ಲಿ ಆಗ್ತಕ್ಕಂಥ ಅನುಭವಗಳನ್ನು ಒಳಗೊಂಡಿರುತ್ತೆ ಶಾರೀರಿಕ ಜಾಗೃತಿ ವಿನ್ಯಾಸ ಅವನ ಸ ಶರೀರ ಯಾವ ರೀತಿಯಾಗಿ ವಿನ್ಯಾಸಗೊಳ್ತಿದೆ ಅನ್ನೋದು ಕೂಡ ಅದರ ಮೇಲೆ ಪ್ರಭಾವನ ಬೀರುತ್ತೆ ಅದೇ ರೀತಿ ಆ ವ್ಯಕ್ತಿಯ ರೂಪ ಕೂಡ ಅವನ ಭಾವವೇಶದ ಮೇಲೆ ಪ್ರಭಾವ ಬೀರುತ್ತದೆ ಸೊ ಅದರಿಂದ ನಾವು ಮೇಲಿನ ಎಲ್ಲವೂ ಅಂತ ಉತ್ತರ ಮಾಡಬಹುದು ಅಡ್ರಿನಾಲ್ ಗ್ರಂಥಿಯ ತೊಗಟೆಯಾದ ಅಡ್ರಿನಾಲ್ ಕಾರ್ಟೆಕ್ಸ್ನ ಪ್ರಭಾವದಿಂದ ವ್ಯಕ್ತಿ ಏನಾಗ್ತಾನೆ ಅಂದರೆ ಉಲ್ಲಾಸಿತಗೊಳ್ಳುತ್ತಾನೆ ಮಗು ತನ್ನ ತಂದೆ ತಾಯಿಯಿಂದ ಪಡೆದುಕೊಳ್ಳುವ ವರ್ಣತಂತುಗಳ ಸಂಖ್ಯೆ ನಲವತ್ತ ಆರು ತಾಯಿಯಿಂದ ಇಪ್ಪತ್ತ್ಮೂರು ತಂದೆಯಿಂದ ಇಪ್ಪತ್ತ್ಮೂರು ವರ್ಣತಂತುಗಳನ್ನು ಆ ಮಗು ಪಡೆದುಕೊಂಡಿರುತ್ತದೆ ಮಕ್ಕಳು ಕಲಿಯುವ ವಿಷಯ ಸನ್ನಿವೇಶವನ್ನು ಇಡಿಯಾಗಿ ಅರ್ಥ ಮಾಡಿಕೊಂಡು ಕಲಿಯುವ ಕಲಿಕೆ ಇಡಿಯಾಗಿ ಅರ್ಥ ಮಾಡಿಕೊಂಡು ಕಲಿಯುವಂಥ ಕಲಿಕೆ ಒಳನೋಟ ಕಲಿಕೆ ಆಗಿರುತ್ತದೆ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಟ್ಟಂತಹ ಪ್ರಶ್ನೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ತಂದುಕೊಡಿ ಸ್ನೇಹಿತರೆ ಧನ್ಯವಾದಗಳು